ಮುರುಘಾಮಠದ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಸಾಕಷ್ಟು ತನಿಖೆಯು ಕೂಡ ನಡೆಯತಾ ಇದೆ ವಿಚಾರಣೆ ಎದುರಿಸ್ತಾ ಇರುವಂತ ಶ್ರೀಗಳಿಗೆ ಅವರ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯ ಆಗುತ್ತೆ ಕೋರ್ಟ್ ಮುಂದೆ ಶ್ರೀಗಳನ್ನ ಇವತ್ತು ಹಾಜರುಪಡಿಸುತ್ತಾರೆ ಪೊಲೀಸರು ಎರಡನೇ ಜೆಎಂಎಫ್ಸಿ ಕೋರ್ಟ್ ಮುಂದೆ ತನಿಖಾಧಿಕಾರಿ ಶ್ರೀಗಳನ್ನ ಹಾಜರುಪಡಿಸುತ್ತಾರೆ ಕಳೆದ 4 ದಿನದ ಹಿಂದೆ ಶ್ರೀಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಪೋಕ್ಸೋ ಪ್ರಕರಣದ ಅಂಡರ್ನಲ್ಲಿ ಸುಮಾರು 6 ದಿನಗಳ ನಂತರ ಅಂದ್ರೆ ಎಫ್ಐಆರ್ ದಾಖಲಾದ 6 ದಿನಗಳ ನಂತರ ಶ್ರೀಗಳನ್ನ ವಶಕ್ಕೆ ಪಡೆಯಲಾಗಿತ್ತು ವಿಚಾರಣೆ ಜೊತೆಗೆ ಸ್ಥಳ ಮಹಜರು ಮೆಡಿಕಲ್ ಟೆಸ್ಟ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಲ್ಲ ಪ್ರಕ್ರಿಯೆಗಳನ್ನು ಈಗ ಪೂರ್ಣಗೊಳಿಸಿದ್ದಾರೆ 3 ದಿನಗಳ ಕಾಲ ಶ್ರೀಗಳನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು ಇವತ್ತು ಅವರ ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇದೆ ಇಂದು ತನಿಖಾ ತಂಡ ಶ್ರೀಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆ ತನಿಖಾ ತಂಡ ಮತ್ತೆ ಪೊಲೀಸ್ ವಶಕ್ಕೆ ಪಡೆಯುವಂತ ಸಾಧ್ಯತೆ ತೀರಾ ವಿರಳ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಏನಾದರೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಿದ್ರೆ ಅವರನ್ನ ಮತ್ತೆ ಪೊಲೀಸ್ ವಶಕ್ಕೆ ಕೇಳುವಂತ ಸಾಧ್ಯತೆ ಇದೆ ಆದರೆ ನ್ಯಾಯಾಲಯ ನ್ಯಾಯಾಧೀಶರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ತನಿಖಾ ತಂಡದ ಮುಂದಿನ ನಡೆ ಶ್ರೀಗಳ ಮಧ್ಯಂತರ ಜಾಮೀನು ಆಧರಿಸಿದೆ ಮತ್ತೆ ಕಸ್ಟಡಿಗೆ ಕೇಳಿದ್ರೆ ಶ್ರೀಗಳ ಜಾಮೀನು ಅರ್ಜಿ ವಿಚಾರಣೆಗೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಮತ್ತೆ ಶ್ರೀಗಳು ಕಸ್ಟಡಿಗೆ ಬೇಕು ಪೊಲೀಸ್ ಕಸ್ಟಡಿಗೆ ಕೊಡಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಿದೆ ನಮ್ಮ ಇನ್ವೆಸ್ಟಿಗೇಷನ್ ಪೂರ್ತಿಯಾಗಿಲ್ಲ ಅವರು ನಾವು ಕೇಳಿದಂತ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ ಹಾಗಾಗಿ ಇನ್ನಷ್ಟು ಇನ್ಫರ್ಮೇಷನ್ ಗಳನ್ನು ಅವರಿಂದ ಪಡೆಯಬೇಕಾಗಿದೆ ಇನ್ನಷ್ಟು ಮಾಹಿತಿಗಳನ್ನು ಪಡೆಯಬೇಕಾಗಿದೆ ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತ ಪ್ರಕರಣ ಇದು ಹಾಗಾಗಿ ಮತ್ತೆ ಒಂದು 3 ದಿನ ಅಥವಾ 5 ದಿನ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ಆ ರೀತಿಯಾಗಿ ಕೇಳಿದ್ರೆ ಶ್ರೀಗಳ ಮಧ್ಯಂತರ ಜಾಮೀನಿನ ಅರ್ಜಿ ಇದೆಯಲ್ಲ ಅದರ ವಿಚಾರಣೆ ಮತ್ತಷ್ಟು ಮುಂದೆ ಹೋಗುವಂತ ಚಾನ್ಸಸ್ ಇದೆ ಎರಡನೇ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ ಕಳೆದ ಶನಿವಾರವೇ ಜಾಮೀನಿಗೆ ಶ್ರೀಗಳು ಅರ್ಜಿ ಸಲ್ಲಿಸಿದ್ರು ಆದರೆ ತಕರಾರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಶ್ರೀಗಳ ಪರವಾದಂತ ವಕೀಲರು ಅಲ್ಲಿರಲಿಲ್ಲ ಹಾಗಾಗಿ ಇಡೀ ಜಾಮೀನು ಅರ್ಜಿ ವಜಾಗೊಂಡಿತ್ತು ಪೊಲೀಸ್ ಕಸ್ಟಡಿ ಅಂತ್ಯದ ಬಳಿಕ ಜಾಮೀನು ಅರ್ಜಿ ಪರಿಗಣನೆ ಎಂದಿದ್ದಂತ ಕೋರ್ಟ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗಲಿ ಮೊದಲು ಆಮೇಲೆ ನಿಮ್ಮ ಜಾಮೀನು ಅರ್ಜಿಯನ್ನ ಪರಿಶೀಲಿಸ್ತೀವಿ ಅಂತ ಹೇಳಿ ಕೋರ್ಟ್ ಹೇಳಿತ್ತು ಒಂದು ವೇಳೆ ಇವತ್ತು ಮತ್ತೆ ಪೊಲೀಸರು ಪೊಲೀಸ್ ವಶಕ್ಕೆ ಬೇಕು ಶ್ರೀಗಳು ಅಂತ ಕೇಳಿದ್ರೆ ಮತ್ತೆ ಜಾಮೀನು ಅರ್ಜಿ ಪರಿಗಣನೆ ಮುಂದಕ್ಕೆ ಹೋಗುವಂತ ಚಾನ್ಸಸ್ ಇದೆ ಹಾಗಾಗಿ ಪೊಲೀಸರ ಮೂ ಏನಾಗಿರುತ್ತೆ ಅಂದ್ರೆ 3 ದಿನಗಳ ಕಾಲ ಮಾತ್ರ ಶ್ರೀಗಳನ್ನ ಪೊಲೀಸರು ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಜೊತೆಗೆ 3 ದಿನಗಳಿಂದ ಗ್ರಿಲ್ ಮಾಡ್ತಾ ಇದ್ದಾರೆ ಮೊದಲನೇ ದಿನ ವೈದ್ಯಕೀಯ ತಪಾಸಣೆ ಅದು ಇದು ಒಂದು ಕಡೆ ಆರೋಗ್ಯದಲ್ಲಿ ಏರುಪೇರು ಅಂತ ಹೇಳಿ ಬೇರೆ ಬೇರೆ ಡ್ರಾಮಾಗಳು ನಡೆದವು ಹೈ ಡ್ರಾಮಾಗಳು ನಡೆದವು ಅದಾದ ನಂತರ ನಿನ್ನೆ ಅಂದ್ರೆ ಎರಡನೇ ದಿನ ನಿನ್ನೆ ಒಂದಷ್ಟು ತನಿಖೆಯನ್ನು ಮಾಡಿದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಜೊತೆಗೆ ಸ್ಥಳ ಮಹಜರನ್ನು ಮಾಡಿದ್ದಾರೆ ಅವರನ್ನು ಕರ್ಕೊಂಡು ಬಂದು ಸ್ಥಳ ಮಹಜರನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸ್ವಲ್ಪ ನಾಟಕೀಯ ಬೆಳವಣಿಗೆಗಳು ಕೂಡ ನಡೆದುವಂತೆ ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪವನ್ನು ಎದುರಿಸ್ತಾ ಇರುವಂತಹ ಶಿವಮೂರ್ತಿ ಮುರುಘಾಶರಣರನ್ನು ನಿನ್ನೆ ತನಿಖಾ ಅಧಿಕಾರಿಗಳು ಮುರುಘಾಮಠಕ್ಕೆ ಕರೆದೊಯ್ದು ಸ್ಥಳ ಮಹಜರನ್ನು ನಡೆಸಿದ್ದಾರೆ ಅಂದ್ರೆ ಅದೇ ಆವರಣದಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಇಬ್ಬರು ಅಪ್ರಾಪ್ತೆಯರು ಕೊಟ್ಟಂತ ಕಂಪ್ಲೇಂಟ್ ಅನ್ನು ಆಧರಿಸಿ ನಿನ್ನೆ ಸ್ಥಳ ಮಹಜರು ನಡೆಸಿರುವಂಥದ್ದು ತಾವೇ ಪೀಠಾಧಿಪತಿಯಾಗಿದ್ದಂಥ ಮಠಕ್ಕೆ ಅಪರಾಧಿಯಾಗಿ ಬರಬೇಕಾಯ್ತಲ್ಲ ಅಂಥೇಳಿ ತಮ್ಮ ಪರಿಸ್ಥಿತಿಯನ್ನು ತಾವೇ ನೆನೆದುಕೊಂಡು ಕಣ್ಣೀರು ಹಾಕಿದ್ರು ಅನ್ನುವಂಥ ಸುದ್ದಿ ಕೂಡ ಬಂದಿತ್ತು ಇದಕ್ಕೂ ಮೊದಲು ಡಿವೈಎಸ್ಪಿ ಕಚೇರಿಯಿಂದ ಬೆಳಗ್ಗೆ 11:30ಕ್ಕೆ ಅಂದರೆ ನಿನ್ನೆ ಶರಣರನ್ನ ವ್ಯಾನ್ನಲ್ಲಿ ಕೂರಿಸ್ಕೊಂಡು ಮಠಕ್ಕೆ ಕರೆತಂದರು ಸಮಯ ಬೆಳಗ್ಗೆ 11:45 ದಾಟಿತ್ತು ಅವ್ರು ಬರೋಷ್ಟೊತ್ತಿಗೆ ನೇರವಾಗಿ ದ್ವಾರಬಾಗಿಲು ಮೂಲಕ ಮಠಕ್ಕೆ ಪೊಲೀಸರು ಅವ್ರನ್ನ ಕರೆತಂದಿದ್ರು ಜೊತೆಗೆ ಸ್ಥಳ ಮಹಜರನ್ನು ಕೂಡ ಮಾಡಿದರು ಆ ಸಂದರ್ಭ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರಂತೆ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿರಲಿಲ್ಲ ಶ್ರೀಗಳು ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಪರಾರಿಯಾಗಿದ್ದಂತಹ ಪ್ರಕರಣದ 3ನೇ ಆರೋಪಿ ಪೊಲೀಸರ ವಶಕ್ಕೆ 3ನೇ ಆರೋಪಿ ಬಾಲಾಪರಾಧಿ ಮರಿಸ್ವಾಮಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಹೊಸಪೇಟೆಯಲ್ಲಿ ನಿನ್ನೆ ರಾತ್ರಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಕರೆತಂದಂತಹ ಪೊಲೀಸರು ಚಿತ್ರದುರ್ಗ ಗ್ರಾಮೀಣ ಠಾಣೆಗೆ ಕರೆತಂದು ಬಂಧನ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ದಾರೆ ಬಂಧನ ಪ್ರಕ್ರಿಯೆ ಮುಗಿಸಲಿರುವಂತಹ ಪೊಲೀಸರು ಕಡೆ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ 5 ಜನರ ವಿರುದ್ಧ ಅಪ್ರಾಪ್ತ ವಿದ್ಯಾರ್ಥಿನಿಯರು ಆರೋಪಗಳ ಸುರಿಮಳೆಯನ್ನು ಮಾಡಿದ್ದಾರೆ 5 ಜನರ ವಿರುದ್ಧ ಅದರಲ್ಲಿ A1 ಆರೋಪಿ ಮುರುಘಾ ಶ್ರೀಗಳು A2 ಆರೋಪಿ ರಶ್ಮಿ ಹಾಸ್ಟೆಲ್ನ ಬಾರ್ಡರ್ ಅವರ ಬಂಧನ ಆಗಿದೆ ಈಗ A3 ಆರೋಪಿ ಅವರ ಬಂಧನವೂ ಕೂಡ ಆಗಿದೆ ಪರಾರಿಯಾಗಿದ್ದರು ಇವರೆಲ್ಲ A3 A4 A5 3 ಜನ ಆರೋಪಿಗಳು ಪರಾರಿಯಾಗಿದ್ದರು ಈಗ 3ನೇ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ 3ನೇ ಆರೋಪಿ ಬಾಲಾಪರಾಧಿಯಂತೆ ಮರಿಸ್ವಾಮಿ ಇವರು ಬಾಲಾಪರಾಧಿ ಜುಮಿನೈಲ್ ಹೊಸಪೇಟೆಯಲ್ಲಿ ನಿನ್ನೆ ರಾತ್ರಿ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿದ್ದಾರೆ ನೀವು ಆ ಭಾವಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಸ್ವಾಮೀಜಿಗಳ ಪಕ್ಕಕ್ಕೆ ಕೂತ್ಕೊಂಡಂಥವರು ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಪೊಲೀಸರು ಆತನನ್ನ ಕರೆತರ್ತಾ ಇದ್ದಾರೆ
चित्रदुर्ग ग्रामीण ठाने के करेतंदु बंधन प्रक्रिया बंधन प्रक्रिया पोलिस मुगस्तर अदा नर अधिकृत बंधन आगे अंत गोत्तागुत्ते। मुरुगा शरणर विरुद्ध लैंगिक दौर्जन्य प्रकरण के संबंध मुरुगा शरणर के इंदु जेल आगतो अथवा आस्पत्रे होगतारो मध्यान श्री भविष्य निर्धार आगते मध्यान श्री जेल सो आस्पत्रे भाग्य सो अंत श्री पोलिस कस्टडी इंदु संजे नालकु गंटे अंत्य आगते अदाद बलिक मुंदे अंदरे पोलिस वे मत पोलिस कस्टडी बेको फर्दर इन्वेस्टिगेट ಅವರಿಂದ ಮಾಹಿತಿಗಳು ಬೇಕಾಗಿದ್ವು ಆ ಮಾಹಿತಿಗಳು ಸಿಕ್ಕಿಲ್ಲ ಹಾಗಾಗಿ ಅವರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಎಲ್ಲಾದರೂ ನ್ಯಾಯಾಲಯಕ್ಕೆ ಕೇಳಿದ್ರೆ ನ್ಯಾಯಾಲಯದ ಅರಿವಿಗೆ ಬಂದ್ರೆ ಆಯ್ತು ಇನ್ನೊಂದು ಎರಡು ದಿನ ಅಥವಾ ಮೂರು ದಿನ ಪೊಲೀಸ್ ಕಸ್ಟಡಿಗೆ ಕೊಡೋಣ ಅಂತ ಹೇಳಿ ಹಾಗೆಲ್ಲಾದರೂ ಆದ್ರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಇದೆ ಆದ್ರೆ ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳುವಂತದ್ದು ಆ ಸಾಧ್ಯತೆ ಬಹಳಷ್ಟು ವಿರಳ ಬಹಳಷ್ಟು ಕಡಿಮೆ ಅಂತ ಹೇಳಿ ನಮ್ಮ ವರದಿಗಾರ ಹೇಳ್ತಾ ಇದ್ದರು ಯಾಕಂದ್ರೆ ಈಗಾಗಲೇ ಸಾಕಷ್ಟು ತನಿಖೆಯನ್ನ ಮಾಡಲಾಗಿದೆ ಮೂರು ದಿನಗಳಲ್ಲಿ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸ್ಥಳ ಮಹಜರ ಆಗಿದೆ ನಿನ್ನೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ ಸುಮಾರು 2.5 ತಾಸಿನಷ್ಟು ಸ್ಥಳ ಮಹಜರು ಮಾಡಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ 4 ಗಂಟೆ ಒಳಗೆ ಶ್ರೀಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಮುರುಘಾ ಶ್ರೀಗಳ ಸ್ಥಳ ಮಹಜರ್ ವಿಚಾರಣೆ ಸಂಪೂರ್ಣ ಮುಕ್ತಾಯ ಆಗಿದೆ ಶ್ರೀಗಳನ್ನು ಪೊಲೀಸರು ಮತ್ತೆ ಕಸ್ಟಡಿಗೆ ಕೇಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಜೈಲುವಾಸ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೆ ಹೈ ಡ್ರಾಮಾ ಎಲ್ಲಾದರೂ ನಡೆಯುತ್ತಾ ಯಾಕಂದ್ರೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆಲ್ಲಾದರೂ ಕೊಟ್ಟರೆ ಇಲ್ಲ ನನಗೆ ವೈದ್ಯಕೀಯ ಸಮಸ್ಯೆ ಇದೆ ಒಂದಷ್ಟು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಮತ್ತೆ ಆಸ್ಪತ್ರೆಗೆ ಹೋಗುವಂತ ಸಾಧ್ಯತೆ ಕೂಡ ಇದೆ ಜೈಲುವಾಸ ತಪ್ಪಿಸಿಕೊಳ್ಳೋದಕ್ಕೆ ಹೈ ಡ್ರಾಮಾ ಮಾಡುವಂತ ಸಾಧ್ಯತೆ ಇದೆ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ನ್ಯಾಯಾಧೀಶರ ಮುಂದೆ ವಾದ ಮಾಡುತ್ತಾರ ಹಾಗಾದರೆ ಇದೆಲ್ಲವೂ ಕೂಡ ಡೌಟ್ಫುಲ್ ಆಗಿದೆ नवीन बच्चे डीटेल लाइव जॉयन आगे एस नवीन मुरुघा मठद श्री विरुद्ध लैंगिक दौर्जन्य प्रकरण के संबंध पटे साकु अपडेट्स लभ्यवाता है कड़े इवत पोलिस कस्टडी अंत्य आगता है अंत्य नंतर मतर पोलिस कस्टडी तेजक साध्यते मोदी एरने ने स्थल हाजर मालात जो साकु विचारण ऐन सत्यांश श्री बिटू आ रीतिया ऐन अपडेट्स लभ्यवाता है नवीन ಹೌದು ವಾಸುದೇವ್ ಪ್ರಮುಖವಾಗಿ ಮುರುಘಾ ಮಠದ ಶಿವಮೂರ್ತಿ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂದ್ರೆ ಆಗಸ್ಟ್ 26ನೇ ತಾರೀಕು ದಾಖಲಾಗಿತ್ತು ಆ ನಂತರದಲ್ಲಿ 5 ದಿನಗಳ ಬಳಿಕ ಅಂದ್ರೆ ಸೆಪ್ಟೆಂಬರ್ 1ರಂದು ಪೊಲೀಸರು ಅವರನ್ನ ಬಂಧನ ಮಾಡೋ ಕೆಲಸವನ್ನ ಮಾಡಿದ್ರು ಆ ನಂತರದಲ್ಲಿ ನಿರಂತರವಾಗಿ ಒಂದಷ್ಟು ದಿನಗಳ ಕಾಲ ವಿಚಾರಣೆಯನ್ನ ಕೂಡ ಮಾಡಿದ್ರು ಪ್ರಮುಖವಾಗಿ ಕಳೆದ ಶುಕ್ರವಾರ ಸಂಜೆ ವೇಳೆಗೆ ಏನು ನ್ಯಾಯಾಲಯ ಅವರಿಗೆ ಕೂಡ ಪೊಲೀಸ್ ಕಸ್ಟಡಿಗೆ ಕೂಡ ಕೊಟ್ಟಿತ್ತು ಹಾಗಾಗಿ ಕಳೆದ 3-4 ದಿನಗಳಿಂದ ಕೂಡ ಅಂದ್ರೆ ಇವನು ಶುಕ್ರವಾರ ಶನಿವಾರ ಮತ್ತೆ ಭಾನುವಾರ ಜೊತೆಗೆ ಇವತ್ತು ಕೂಡ ಪೊಲೀಸರು ಒಂದಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಶುಕ್ರವಾರ ಏನು ಪೊಲೀಸರು ವಶಕ್ಕೆ ಕೊಟ್ಟರು ಅವತ್ತು ಒಂದಷ್ಟು ನಾಟಕೀಯ ಬೆಳವಣಿಗೆಗಳು ಕೂಡ ನಡೆದಿದ್ವು ಅದರ ಪರಿಣಾಮವಾಗಿ ಶ್ರೀಗಳನ್ನ ಹೆಚ್ಚಿದಾಗಿ ವಿಚಾರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಅದರ ಮರುದಿನ ಅಂದ್ರೆ ಶನಿವಾರ ಪೊಲೀಸರು ಒಂದಷ್ಟು ಅಂದ್ರೆ ಡಿವೈಸ್ಪಿ ಕಚೇರಿಯಲ್ಲಿ ಶ್ರೀಗಳ ಆರೋಗ್ಯ ತಪಾಸಣೆಯನ್ನ ಮಾಡಿಸಿ ಆ ನಂತರದಲ್ಲಿ ಒಂದಷ್ಟು ವಿಚಾರಣೆಯನ್ನ ಮಾಡ್ತಾರೆ ಜೊತೆಗೆ ಪ್ರಮುಖವಾಗಿ ವೈದ್ಯಕೀಯ ಪರೀಕ್ಷೆಗಳನ್ನ ಕೂಡ ಅವತ್ತೇ ಮುಗಿಸ್ಕೊಳ್ಳೋಣ ಅಂದ್ರೆ ಯಾವುದಾದರೂ ಬಯಾಲಜಿಕಲ್ ಎವಿಡೆನ್ಸಸ್ ಸಿಗುತ್ತಾ ಅನ್ನೋ ಕಾರಣಕ್ಕಾಗಿ ಅವತ್ತು ಕೂಡ ಒಂದಷ್ಟು ತನಿಖೆಯನ್ನ ಜೊತೆಗೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಿದ್ರು ಜೊತೆಗೆ ನಿನ್ನೆ ಪ್ರಮುಖವಾಗಿ ಬೆಳಗಿನಿಂದ ಕೂಡ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಕೂಡ ಖುದ್ದು ಎಸ್ಪಿ ಅವರು ಕೂಡ ಡಿವೈಎಸ್ಪಿ ಕಚೇರಿ ಕೂಡ ಹಾಜರಾಗಿದ್ರು ಒಂದಷ್ಟು ವಿಚಾರಣೆಯನ್ನ ಮಾಡಿದ್ರು ಆ ನಂತರದಲ್ಲಿ 12 ಗಂಟೆ ವೇಳೆಗೆ ಶ್ರೀಗಳನ್ನ ಏನು ಮುರುಘಾ ಮಠದ ಆವರಣಕ್ಕೆ ಕರೆದೊಯ್ದು ಒಂದು ಕಡೆ ಏನು ಸಂತ್ರಸ್ತರ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂದ್ರೆ ಯಾವ ಜಾಗದಲ್ಲಿ ನಮ್ಮ ಮೇಲೆ ಶ್ರೀಗಳು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಜೊತೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂತ್ರಸ್ತರು ಯಾವ ಜಾಗದಲ್ಲಿ ಮಾಜರನ್ನ ಪೊಲೀಸರು ಮಾಡಿಸಿದ್ರು ಅದೇ ಜಾಗಕ್ಕೆ ಕೂಡ ಏನು ನಿನ್ನೆ ಮಧ್ಯಾಹ್ನ 12 ಗಂಟೆ ವೇಳೆಗೆ ಶ್ರೀಗಳನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಅಲ್ಲೂ ಕೂಡ ಸುದೀರ್ಘ 2.5 ಗಂಟೆಗಳ ಕಾಲ ಖುದ್ದು ಎಸ್ಪಿ ಅವರ ನೇತೃತ್ವದಲ್ಲಿ ಜೊತೆಗೆ ಡಿವೈಎಸ್ಪಿ ಅನಿಲ್ ಕುಮಾರ್ ಅವರು ಸ್ಥಳ ಮಾಜರನ್ನ ಮಾಡುವಂತದ್ದು ಪ್ರಮುಖವಾಗಿ ಅಲ್ಲಿ ಸಿಗುವಂತ ಟೆಕ್ನಿಕಲ್ ಎವಿಡೆನ್ಸಸ್ ಏನಿದೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಸಾಕಷ್ಟು ವಿಳಂಬ ಆಗಿತ್ತು ಅದರ ಪರಿಣಾಮವಾಗಿ ಪೊಲೀಸರು ನಿನ್ನೆ ಒಂದಷ್ಟು 2 ಗಂಟೆಗಳ ಕಾಲ ಅಂದ್ರೆ 2.5 ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಒಂದು ಸ್ಥಳ ಮಾಜರನ್ನ ಮಾಡ್ತಾರೆ ಪ್ರಮುಖವಾಗಿ ಶ್ರೀಗಳ ಏನು ಬಟ್ಟೆಗಳಿರಬಹುದು ಜೊತೆಗೆ ಮೊಬೈಲ್ ಇರಬಹುದು ಎಲ್ಲವನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದರನೆ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಅಂದ್ರೆ ಒಂದು ಕಡೆ ಇಲ್ಲಿ ಅಲ್ಲಿ ಸಿಗುವಂತ ಸಾಕ್ಷ್ಯಗಳನ್ನ ಅಂದ್ರೆ ಜೊತೆಗೆ ಸಾಂದರ್ಭಿಕ ಸಾಕ್ಷ್ಯಗಳೇನಾದರೂ ಇದ್ರೆ ಅವನು ಕೂಡ ಕಲೆಕ್ಟ್ ಮಾಡೋ ಕೆಲಸವನ್ನ ಕೂಡ ಶ್ರೀಗಳ ಪೊಲೀಸರು ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಕಳೆದ 3-4 ದಿನಗಳ ವಿಚಾರಣೆಯಲ್ಲಿ ಪೊಲೀಸರು ಶ್ರೀಗಳನ್ನ ಒಂದು ಕಡೆ ಏನು 164 ಹೇಳಿಕೆ ಸಂತ್ರಸ್ತರು ಯಾವ ಆಧಾರದ ಹೇಳಿಕೆಯನ್ನ ಕೊಟ್ಟಿದ್ರು ಯಾವ ಕಾರಣಕ್ಕಾಗಿ ಅಂದ್ರೆ ಆ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಶ್ರೀಗಳನ್ನ ಕೇಳಿರುವಂತದ್ದು ಅದನ್ನ ಹೊರತುಪಡಿಸಿ ಈಗಾಗಲೇ ಏನು ಇಬ್ಬರು ಸಂತ್ರಸ್ತರ ಪೈಕಿ ಓರ್ವ ದಲಿತ ಸಮುದಾಯಕ್ಕೆ ಸೇರಿದ ಕಾರಣಕ್ಕೆ ಆಕೆ ಕೂಡ ಅಟ್ರಾಸಿಟಿ ಕೇಸನ್ನು ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಜಾತಿ ನಿಂದನೆ ಆಧಾರದಲ್ಲೂ ಕೂಡ ಶ್ರೀಗಳನ್ನ
पोलिस कड़ेमूर दिन निरंतर विचारण मेलवंतु श्री बहुत अंदर पोलिस प्रश्न मौनवे उत्तर अदरलू विरुद्ध व्यवस्थित षड्यंत्र नडेदे नावे पात्र इला प्रमुख मठद आवरण ना यू जो जो आप्त सहायक एलू भक्तगण कानून प्रकरण में नेर भाग व्यवस्थित षड्यंत्र मत मत केसवे तनिखाधिकारी पोलिस ಒಂದಷ್ಟು ಪ್ರಶ್ನೆಗಳನ್ನು ಕೇಳುವ ಮೂಲಕ ಶ್ರೀಗಳನ್ನು ಬಾಯಿಬಿಡಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಸೂಕ್ತವಾದಂತಹ ಉತ್ತರಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಪೊಲೀಸರು ಈ ಒಂದು ಶ್ರೀಗಳ ವಿಚಾರಣೆ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸಸ್ ಇರಬಹುದು, ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಜೊತೆಗೆ ಬಯಾಲಜಿಕಲ್ ಎವಿಡೆನ್ಸಸ್ ಅಂದ್ರೆ ಈಗಾಗಲೇ ಏನು ಪುರುಷತ್ವ ಪರೀಕ್ಷೆ ಇರಬಹುದು, ಆಮೇಲೆ ಡಿಎನ್ಎ ಟೆಸ್ಟ್ ಇರಬಹುದು, ಜೊತೆಗೆ ಉಗುರುಗಳ ಮಾದರಿ ಇರಬಹುದು, ಎಲ್ಲವನ್ನೂ ಕೂಡ ಅಂದ್ರೆ ಎಲ್ಲವನ್ನೂ ಕೂಡ ಈಗ ಸಲಹೆ ಕಲೆಕ್ಟ್ ಇರಬಹುದು, ಎಲ್ಲವನ್ನೂ ಕೂಡ ಪೊಲೀಸರು ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 4 ದಿನಗಳ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಇವತ್ತು ಪ್ರಮುಖವಾಗಿ ಶ್ರೀಗಳ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇರುತ್ತೆ. ಅಂದ್ರೆ ಇವತ್ತು ಮಧ್ಯಾಹ್ನ 4 ಗಂಟೆಗೆ ಶ್ರೀಗಳ ಪೊಲೀಸ್ ಕಸ್ಟಡಿ ಕೂಡ ಅಂತ್ಯ ಆಗುತ್ತೆ. ಹಾಗಾಗಿ ಈಗಾಗಲೇ ಪೊಲೀಸರು ಇವತ್ತು ಬಹುತೇಕ ಶ್ರೀಗಳನ್ನ ನ್ಯಾಯಾಲಯದ ಮುಂದೆ ಅಂದ್ರೆ ಎರಡನೇ ಜೆಎಫ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಆನಂತರದಲ್ಲಿ ಮತ್ತೆ ಮರಳಿ ತಮ್ಮ ವಶಕ್ಕೆ ಕೇಳುವಂತ ಸಾಧ್ಯತೆಗಳು ಕೂಡ ಬಹುತೇಕ ಕಡಿಮೆ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ 4 ದಿನಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಇದರ ಆಚೆಗೆ ಅಂದ್ರೆ ಈಗಾಗಲೇ ಎ2 ಆರೋಪಿಯನ್ನ ವಾರ್ಡನ್ ರಶ್ಮಿಯನ್ನ ಈಗಾಗಲೇ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ಆಕೆಯನ್ನ ಕೂಡ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದಾರೆ. ಹಾಗಾಗಿ ಎರಡನೇ ಹಂತದಲ್ಲಿ ಅಂದ್ರೆ ಎ2 ಎ3 ಎ4 ಮತ್ತು ಎ5 ಇವರನ್ನ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಬಹುತೇಕ ಪೊಲೀಸರು ನ್ಯಾಯಾಲಯದ ಮುಂದೆ ಎ2 ವಾರ್ಡನ್ ರಶ್ಮಿಯವರನ್ನ ತಮ್ಮ ವಶಕ್ಕೆ ಕೊಡುವಂತ ಕೊಡಿ ಎಂದು ಕೇಳುವಂತ ಸಾಧ್ಯತೆಗಳು ಪ್ರಮುಖವಾಗಿ ಇರುವಂತದ್ದು. ಇದರ ನಡುವೆ ನಿನ್ನೆ ರಾತ್ರಿ ವೇಳೆಗೆ ಈಗಾಗಲೇ ಏನು ಬಾಲಾಪರಾಧಿ ಮರಿಸ್ವಾಮಿ ಏನಿದ್ದಾರೆ ಅವರನ್ನ ಕೂಡ ಬಂಧನ ಮಾಡೋ ಕೆಲಸವನ್ನ ಕೂಡ ಪೊಲೀಸರು ಮಾಡಿರುವಂತ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಬಾಲಾಪರಾಧಿ ಎಂದು ಅವರು ಕೂಡ ಅಂದ್ರೆ ಮೊದಲ ಯಾವಾಗ ಗುರುವಾರ ಶ್ರೀಗಳನ್ನ ಬಂಧನ ಮಾಡ್ತಾರೆ ಆ ನಂತರದಲ್ಲಿ ಎ3 ಎ4 ಮತ್ತೆ ನವೀನ್ ಈಗ ಪರಾರಿಯಾಗಿದ್ದಂತ ಪ್ರಕರಣದ ಮೂರನೇ ಆರೋಪಿ ಮರಿಸ್ವಾಮಿ ಅಂತ ಹೇಳಿದ್ರಲ್ಲ, ಇಡೀ ಪ್ರಕರಣಕ್ಕೂ ಅವರಿಗೆ ಏನು ಸಂಬಂಧ, ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ ಅಂತ? ಆವರಣದಲ್ಲಿ ಇವರು ಕೂಡ ಇದ್ರು, ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಅವರು ಕೂಡ ಉತ್ತರಾಧಿಕಾರಿ. ಒಂದು ಕಡೆ ಏನು ಈ ಒಂದು ಪ್ರಕರಣ ಹಾಸ್ಟೆಲ್ನಿಂದ ಏನು ವಿದ್ಯಾರ್ಥಿನಿಯರನ್ನು ಕಳಿಸಲಾಗ್ತಿತ್ತು ಅನ್ನೋ ಸಂದರ್ಭದಲ್ಲಿ ಇವರು ಕೂಡ ಅಲ್ಲಿರ್ತಿದ್ರು ಅನ್ನೋ ಮಾತುಗಳು ಕೂಡ ಆಗಿರೋ ಕಾರಣಕ್ಕಾಗಿ ಪೊಲೀಸರು ಕೂಡ ಏನು ನಿನ್ನೆ ವಸ್ತ್ರದಿಂದ ಬಂಧನ ಮಾಡಿ ಕರ್ಕೊಂಡು ಬರ್ತಾರೆ. ಇವತ್ತು ಬಂಧನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಇವತ್ತು ವಾರ್ಡನ್ ರಶ್ಮಿಯವರನ್ನ ವಶಕ್ಕೆ ಪಡೆದ್ರೆ, ಯಾಕಂದ್ರೆ ಪೊಲೀಸರು ಒಬ್ಬೊಬ್ಬರೇ ಆರೋಪಿಯನ್ನ ಅಂತ ಏನು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ರು. ಹಾಗಾಗಿ ಈಗಾಗಲೇ ಎ1 ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ರೆ, ಹಾಗಾಗಿ ಈಗ ನಂತರದಲ್ಲಿ ಎ2 ಆರೋಪಿಯನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಶ್ರೀಗಳನ್ನ ಮರಿಸ್ವಾಮಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರೆ ಅವರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತದ್ದು. ಈಗಾಗಲೇ ಈ 3 ಆರೋಪಿಗಳ ಬಂಧನಕ್ಕೆ ಪೊಲೀಸರು 3 ಟೀಮ್ಗಳನ್ನ ಮಾಡಿದ್ರು. ಈಗಾಗಲೇ 1 ಆರೋಪಿಯ ಬಂಧನ ಆಗಿದೆ. ಹಾಗಾಗಿ ಇನ್ನುಳಿದ 2 ಆರೋಪಿಗಳನ್ನ ಅಂದ್ರೆ ಎ4 ಗಂಗಾ ಪರಮಶಿವಯ್ಯ ಹಾಗೂ ಎ5 ಗಂಗಾಧರಯ್ಯ ಅವರನ್ನು ಕೂಡ ಪೊಲೀಸರು ಬಂಧನ ಮಾಡಬೇಕಾಗುತ್ತೆ. ಹಾಗಾಗಿ ಅವರ ಬಂಧನಕ್ಕೂ ಕೂಡ ಪೊಲೀಸರು ಈಗಾಗಲೇ ಶೋಧ ಕಾರ್ಯವನ್ನ ಮಾಡ್ತಾ ಇರೋದು. ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯ ಇಲ್ಲಿ ಕೂಡ ಖಂಡಿತವಾಗ್ಲೂ ಕೂಡ ಕಂಡು ಬರುತ್ತೆ. ಯಾಕಂದ್ರೆ ಆರಂಭದಲ್ಲಿ ಮೊದಲ 3-4 ದಿನಗಳ ಕಾಲ ಅಂದ್ರೆ ಆಗಸ್ಟ್ 26ನೇ ತಾರೀಕು ಕಂಪ್ಲೇಂಟ್ ದಾಖಲಾಗುತ್ತೆ. ಆಗಸ್ಟ್ ಸೆಪ್ಟೆಂಬರ್ 1ರವರೆಗೂ ಕೂಡ ಮಠದ ಆವರಣದಲ್ಲಿ ಎಲ್ಲರೂ ಕೂಡ ಓಡಾಟವನ್ನ ಮಾಡ್ತಾ ಇರ್ತಾರೆ. ಅದೇ ಮಠಕ್ಕೆ ಪೊಲೀಸರು ಭದ್ರತೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಯಾವಾಗ ಶ್ರೀಗಳು ಅರೆಸ್ಟ್ ಆಗ್ತಾರೋ ಅವರೆಲ್ಲರೂ ಕೂಡ ಕಣ್ಮರೆ ಆಗ್ತಾರೆ, ನಾಪತ್ತೆ ಆಗ್ತಾರೆ. ಅಂದ್ರೆ ಪೊಲೀಸರು ಆರಂಭದಲ್ಲಿ ಅವರನ್ನೇ ಬಿಟ್ಟಿದ್ದು ಈಗ ಹುಡುಕಾಟ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಪರಮಶಿವಯ್ಯ ಏನು ಎ4 ಪರಮಶಿವಯ್ಯ ಇದ್ದಾರೆ, ಇವರು ಕೂಡ ಅಂದ್ರೆ ಶನಿವಾರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಹಾಗಾಗಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರುವಂತದ್ದು. ಒಂದು ಕಡೆ ಶನಿವಾರವೇ ಕೂಡ ಕೋರ್ಟ್ ಅವರಿಗೆ ಸೂಚನೆ, ಅವರ ಸರ್ಕಾರಿ ವಕೀಲರಿಗೆ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿತ್ತು. ಹಾಗಾಗಿ ಇವತ್ತು ಸರ್ಕಾರಿ ವಕೀಲರು ಪರಮಶಿವಯ್ಯ ಅವರ ಜಾಮೀನು ಅರ್ಜಿ ಸಂಬಂಧಪಟ್ಟಂಗೆ ನಿರೀಕ್ಷೆ ಏನು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಮರಿಸ್ವಾಮಿ ಅವರು ಕೂಡ ಅಂದ್ರೆ ಎ3 ಅವರು ಕೂಡ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದರೆ ಅವರ ಬಂಧನ ಆಗಿರೋ ಕಾರಣಕ್ಕಾಗಿ ಅದು ಕೂಡ ಈಗ ವಜಾ ಆಗುತ್ತೆ. ಪ್ರಮುಖವಾಗಿ ಇದರ ನಡುವೆ ಜೊತೆಗೆ ಏನು ಎ4 ಅನ್ನು ಕೂಡ ಏನು ಎ5 ಅನ್ನು ಕೂಡ ಪೊಲೀಸರು ಬಂಧನ ಮಾಡೋ ಕೆಲಸವನ್ನ ಮಾಡಬೇಕಾಗುತ್ತೆ. ಇದರ ಹೊರತುಪಡಿಸಿ ಈಗಾಗಲೇ ಏನು ಒಂದು ಕಡೆ ಶ್ರೀಗಳು ಕೂಡ ಮಧ್ಯಂತರ ಜಾಮೀನಿಗೆ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಶನಿವಾರ ಶ್ರೀಗಳ ಪರ ವಕೀಲರಂತ ಉಮೇಶ್ ಮತ್ತು ವಿಶ್ವನಾಥ ಇವರು ಶ್ರೀಗಳ ಪರವಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಅರ್ಜಿಯನ್ನ 2ನೇ ಜೆಎಂಎಫ್ಸಿ ನ್ಯಾಯಾಲಯ ಪರಿಗಣನೆ ಮಾಡಿರಲಿಲ್ಲ. ಯಾಕಂದ್ರೆ ನೀವು ಪೊಲೀಸ್ ಆರೋಪಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆ ಹಂತದಲ್ಲಿದೆ. ಹಾಗಾಗಿ ನಿಮ್ಮ ಅರ್ಜಿಯನ್ನ ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ನಾನು ಮೇಲೆ ಏನು ಪರಿಗಣನೆ ಮಾಡ್ತೀನಿ, ಆನಂತರದಲ್ಲಿ ವಿಚಾರಣೆ ಮಾಡ್ತೀನಿ ಅಂತ ಕೂಡ ಕೋರ್ಟ್ ಹೇಳಿತ್ತು. ಅದರ ಪರಿಣಾಮವಾಗಿ ಇವತ್ತು ಅಂದ್ರೆ ಪೊಲೀಸ್ ಕಸ್ಟಡಿ ಬಹುತೇಕ 3 ಗಂಟೆಗೆ ಅಂತ್ಯ ಆಗುತ್ತೆ. ಆ ನಂತರದಲ್ಲಿ ನ್ಯಾಯಾಧೀಶರು ಅವರ ಅರ್ಜಿಯನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು, ಪರಿಗಣನೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇದರ ನಡುವೆ ಈಗಾಗಲೇ ಕಳೆದ 3-4 ದಿನಗಳಿಂದ ಕೂಡ ಒಂದು ಕಡೆ ಏನು ಶ್ರೀಗಳ ಪರ ವಕೀಲರು ಏನು ಶ್ರೀಗಳ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದ್ರು, ಅದರ ಆಧಾರದ ಮೇಲೆ ಮಧ್ಯಂತರ ಜಾಮೀನನ್ನು ಪಡೆಯಲಿಕ್ಕೆ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ಶನಿವಾರ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಇವತ್ತು ಒಂದು ವೇಳೆ ಶ್ರೀಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದ್ದಲ್ಲಿ ಶ್ರೀಗಳ ಪರ ವಕೀಲರು ಅಂದ್ರೆ ಒಂದು ಕಡೆ ಪೊಲೀಸರು ನಮ್ಮ ಕಸ್ಟಡಿಗೆ ಬೇಡ ಅಂತೇಳಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರದಲ್ಲಿ ಶ್ರೀಗಳು ಜೈಲಿಗೆ ಹೋಗಿ
ಹೋಗಬೇಕಾಗುತ್ತೆ. ತಪ್ಪಿಸಿಕೊಳ್ಳುವ ಸಲುವಾಗಿ ಏನು ಶ್ರೀಗಳ ಪರ ವಕೀಲರು ಅವರನ್ನ ಅಂದ್ರೆ ವೈದ್ಯಕೀಯ ಆಧಾರದಲ್ಲಿ ವೈದ್ಯಕೀಯ ಶಿಕ್ಷೆಯನ್ನು ಒಂದು ವೈದ್ಯಕೀಯ ಶಿಕ್ಷೆ ಏನು ವೈದ್ಯಕೀಯವನ್ನ ಪರಿಗಣನೆ ಮಾಡಿಬಿಟ್ಟು ನೀವು ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಮಾತನ್ನ ಕೂಡ ಹೇಳುವಂತದ್ದು. ಹಾಗಾಗಿ ಇವತ್ತು ಬಹುತೇಕ ಶ್ರೀಗಳ ಪಾಲಿಗೆ ಜಾಮೀನು ಅಥವಾ ಜೈಲು ಎರಡೂ ಕೂಡ ಇವತ್ತು ನಿರ್ಧಾರ ಆಗುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ನವೀನ್.